ಮಾತ್ರ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕಾಗಿತ್ತು. ಆದ್ರೆ ನೀವು ಎಲ್ಲಿ ಆದರೆ ನೀವು ದಾರಿಗೆ ಹೋಗೋ ಟೈಮ್ ಪಟ್ಟದ ಹಿಂದ್ ಗಾಡಿಗಳು ಬರ್ತಿರ್ತಾವ, ಒನ್ ವೇದಾಗಿದ್ದು ಎದುರು ಬರೋದಾಗಲಿ ಅಥವಾ ಗಾಡಿಗಳು ಮೂಮೆಂಟ್ ಇದ್ದಾಗ ನೀವು ಪಟ್ಟನ್ನು ಬ್ರೇಕ್ ಬಿಡೋದಾಗಲಿ ಪಡಕ್ಕೆ ಟರ್ನ್ ಮಾಡಿಬಿಡ್ತಾರೆ. ನೋಡ್ತಾರೆ ನಿಂತು ನಿಂತಲ್ಲಿ ನಮ್ಮ ಗಾಡಿ ಕಾಣ್ತು ಒನ್ ವೇದ ಬರ್ತಿರ್ತಾರೆ, ಆ ಹಿಂದ್ ಗಾಡಿ ಹೊಂಟ ಹೋಗ್ತಾ ನೋಡಂಗಿಲ್ಲ, ಹೊಸದನ್ನೇ ಟರ್ನ್ ಮಾಡಿಬಿಡ್ತಾರೆ, ಗಾಡಿ ಪಲ್ಟಿ ಆಗ್ತಾವ ಅಂತ ಕಬ್ರಿ ಇರೋಂಗಿಲ್ಲ. ಈ ಥರ ಬಿಹೇವಿಯರ್ ಯಾವತ್ತಿಗೂ ಮಾಡಕ್ಕೆ ಹೋಗಬೇಡಿ, ಸೀದಾ ಬರ್ರಿ, ಬಂದು ಕೂಡಲೇ ಸರ್ ಅದು ನಾ ಪೈಲಟ್ ಹಾಕಿದ್ರೆ ಇನ್ನೊಂದ್ಸಲ ಹಾಕಂಗಿಲ್ಲ, ತಪ್ಪು ಇಲ್ಲಂತಾರೆ. 100 200 ರೂಪಾಯಿ ಫೈನ್ ಹಾಕಿ ಕಳಿಸ್ತೀನಿ, 200 ರೂಪಾಯಿ. ಮತ್ತೆ ಆ ಥರ ಗಾಂಚಲ್ಲಿ ಮಾಡಿದ್ರೆ ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿದ್ರು ಬಿತ್ತ ತಿಳ್ಕೊಬೇಕು. ಸುಮ್ಮನೆ ರೋಡ್ ಮೇಲೆ ಮಿಸ್ ಬಿಹೇವಿಯರ್ ಮಾಡೋದು ಮಾತ್ರ ಯಾವತ್ತಿಗೂ ಸಹಿಸ್ಕೊಳಕಾಗಿಲ್ಲ. ತಿಳಿತು ನಿಮ್ಗೆ ಯಾವುದೇ ರೀತಿ ಆದಂತ ತೊಂದರೆ ಎಳ್ಳಷ್ಟು ಕೊಡಂಗಿಲ್ಲ, ನಮಗೆ ತೊಂದರೆ ಪಬ್ಲಿಕ್ ತೊಂದರೆ ನಿಮ್ಮಿಂದ ಆಲ್ಲಾದಂಗೆ ನಿಮ್ಮ ನೋಡ್ಕೊಂಡು ನಿಮ್ಮ ಜೊತೆ ಎಲ್ಲರೂ ಖುಷಿ ಪಡಬೇಕು. ಆಟೋಗಳು ಎಷ್ಟು ಡಿಸಿಪ್ಲಿನ್ ಆಗ್ಯಾರಪ್ಪ ಅಂತೇಳಿ ನಿಮ್ಮ ನೀವೆಲ್ಲರೂ ಒಂದೇ ಒಂದು ಪಾಯಿಂಟಿಗೆ ನೀವು ನಿಂದಿರ್ತೀರಿ, ಪಾಯಿಂಟಿಗೆ ನಿಂತ ಕರೆಕ್ಟಾಗಿ ನೀವು 10 ಗಾಡಿ ಆಟೋ ಆಯಿತು ಅಂದರೆ 10 ಲೈನ್ಗೆ ಹಚ್ಚಿಸಿ ಒಬ್ಬೊಬ್ಬರೊಬ್ಬರು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿರಲ್ಲ, ಏನು ತೊಂದರೆನೂ ಇಲ್ಲ. ನಾ ಮುಂದೆ ನಿಮ್ಮ ಮುಂದೆ ಅವ ಆ ಕಡೆ ಹಚ್ಚಿದ್ರೆ ನೀವು ಈ ಕಡೆ ಹಚ್ತಾನ ಮತ್ತೊಬ್ಬ ಮುಂದೆ ಹೋಗಿ ಹಚ್ತಾನ, ಈ ಟೈಪ್ ಬೇಡ ಬೇಡ. ನೀವು ಒಂದು ಪಾಯಿಂಟ್ ಇರ್ತದೆ ಮೈಲೂರು ಕ್ರಾಸ್ ಅದ, ಮೈಲೂರಿಂದ ಈಗ ಹುಡುಗಿದ್ರೆ ಮೈಲೂರಲ್ಲಿ 10 ಪಬ್ಲಿಕ್ ಏನು ಸರ್ ಇದು ಆಟೋಗಳ ಪರಿಸ್ಥಿತಿ ಈ ಥರ ಮಾಡ್ತಾರೆ ಹಂಗೆ ಮಾಡ್ತಾರೆ ಈ ಮಾಡ್ತಾರೆ ಅಂತ ಮಂದಿ ನಮಗೆ ಫೋನ್ ಮಾಡೋಕೆ ಚಾಲು ಮಾಡ್ತಾರೆ ಅಲ್ಲಿ. ನಮಗೆ ಫೋನ್ ಮಾಡಿ ನಮಗೆ ಇದು ಅನ್ನಿಸ್ತು ಅಂತಂದ್ರೆ ನಾವು ಅಂಥ ಗಾಡಿಗಳು ಯಾವ ಬಂದವ ಅದೇ ಸಿಟ್ ನಮಗೆ ಜೇರು ಬರ್ತೀವಿ. ಸಿಟ್ ನಮಗೆ ಯಾವತ್ತಿಗೂ ಬರೋಂಗಿಲ್ಲ, ಬರೋ ಟೈಮ್ ನೀವು ಮಾಡ್ಬೋದು. ನಮಗೂ ಮಾನ್ಯತೆ ಇರ್ತದೆ, ಎಲ್ಲರಿಗೆ ಅಟ್ಲೀಸ್ಟ್ ಕಷ್ಟಪಟ್ಟು ದುಡಿದು ಊಟ ಮಾಡ್ತಾರೆ ನಮ್ಗೆ ಹೆಮ್ಮೆ ಇರ್ತದೆ. ಅಂಥದ್ರೊಳಗೆ ಯಾವುದೇ ರೀತಿ ತೊಂದರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ನಿಮ್ಗೆ ಏನಾದರೂ ಇದ್ರೆ ಕೇಳ್ರಿ ನಾನು ಮತ್ತೆ ಸಮಸ್ಯೆ ಡಾಕ್ಯುಮೆಂಟ್ಸ್ आप 3 व्हीलर भी नहीं है, 2-4 चालू हो गया, 2-4 चालू हो गया, नहीं बन रहा चल रहा बट यार अदर लाइसेंस इला और ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಕಿಸನ್ ನನ್ನ ಕೇ ತಂದು ಕೊಡ್ರಿ, ಆ ಆರ್ಟಿಓ ಅದನ್ನ ಬೆಟ್ಟಿ ಮಾಡ್ತೀನಿ, ಅದು ಏನು ಫೀ ಅದ ಕೊಟ್ಟು ಕಿಸನ್ ಸೀದಾ ಸರ್ ಬೆಲ್ಲ ಮಾಡ್ತೀನಿ. सर से कुछ भी पूछना है सर, आपके पास बात करने के लिए आए, अगर आपको कुछ भी पूछना है तो एक एक करके पूछ लो, कोई भी डाउट है बेटा को तो पूरा कर दूंगा, कुछ भी करते लाइसेंस कर देता था जज ने सुन मिनट में सुन एक मिनट साइलेंट, जिसको पूछना है आज इधर आ जाओ सामने. क्या 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 है सर, क्या है लाइसेंस यार पर लेला इला और ये मारते लिस्ट मारते हैं. हाँ लिस्ट बना दो भाई, जिसके पास लाइसेंस नहीं है साहब जान दे लिस्ट बनेंगे, साहब का रिक्वेस्ट भी आरटीओ साहब से करेंगे. आज हम ये फंक्शन करने का मतलब सर्कल साहब फर्स्ट गाड़ी के पेपर होकर सेकंड लाइसेंस तो ऐसे हम लोग क्या करते हैं डीसी नहीं है वो नहीं है. सर्कल साहब एक ऐसा मौका दिया हमारे को, खाली लिस्ट दो आटो साहब से फाइनल करें तो इतने अच्छा मौका होगा साहब. डीसी नहीं है, डॉक्यूमेंट नहीं, कुछ बहाना नहीं, सीधा सीधा लिस्ट बना के दे दो, काम हो जाता है. हरे बार डिसिप्लिन, नई कमान का स्टैंड. सर्कल साहब से अभी सलीम भाई बात करें, वहाँ भी आपको लाइन मिल जाए, सबसे बड़ी बात है. बस इतना है, थोड़ा डिसिप्लिन मास, और हम सर्कल साहब भी पब्लिक का सेवा करें, हम भी पब्लिक का सेवा करें. इतना जब हम तनख्वाह लेके कर रहे हैं, हम पब्लिक से पैसा लेके कर रहे हैं. यूनिफॉर्म यूनिफॉर्म पब्लिक से पैसा लेते हैं, और पब्लिक और साहब साहब को पेमेंट गवर्नमेंट देती है पब्लिक का चाहे, और पब्लिक से पैसा हम ले रहे हैं सेवा करके, वो पब्लिक का चाहिए. तो पब्लिक सेवा चाहिए ना भाई, तो हमारे में वो अक्ल होना चाहिए कि भाई हम क्या कहें, हमारा कौन सा पोस्ट है, हम कम नहीं है, हमारी भी एक ड्यूटी है, हमारी भी एक यूनिफॉर्म ड्यूटी है हमारी भी. हम पब्लिक सेवा करके उनसे नेता ना ले रहे, हमारा बहुत बड़ा पोस्ट है हमारा, तो इसके लिए हमारे में अच्छी सोच होना चाहिए. कोई कस्टमर है, अम्मा बाजी जो भी है, रेस्पेक्ट के लिए काम करो. ऑटो वाले का इज्जत बढ़ता है उसमें, यहाँ से कोई लोग कोई बड़ा साहब रहते हैं सर्कल साहब, तो ड्रेस को नहीं यार, ड्रेस पे सर्कल साहब को पहचान रहे हैं, ड्रेस पे से उन्हें फैमिली के साथ आते हैं. हमारे में अगर डिसिप्लिन रहे तो वहाँ जाके साहब तारीफ करते हैं, अरे बिगड़ के ऑटो वाले क्या है वो वाकई में. अगर हमारे में हिंदी सुन रहे हैं सोनू पर हंगा ऐसा, तो उसका मतलब बोलेंगे मतलब क्या है, हमारे में अच्छी अकल अच्छी सोच. आज मेरा लाइसेंस 99 से एक भी FIR नहीं मिली,
एक भी एफ आर नहीं, 99 में मेरा लिखा एक भी केस, अगर एक भी अगर एफ आर है तो मत बताओ क्या हम बस डिसिप्लिन से चले, हम डर के चले, बड़े को डरें छोटे की इज्जत करें, तो वो हिसाब से बहुत अच्छा दिन है आज जो साहब हमारे पास आए, हमारे तक लिस्ट बन रही है, लाइसेंस बन रहा है, बहुत अच्छी बात है। तो जिसके पास भी नहीं है काम करें, सभी बड़ों लिस्ट बनाते हैं, हम भी आते हैं आरटीओ से बात करके लाइसेंस बनेंगे और रुबाब से चलेंगे, और खर्चा भी ज़्यादा नहीं है, ज़्यादा नहीं 2500 रुपये खर्चा है 24 का। और जो भी लिस्ट बन रही है खर्चे सर, और वापस बढ़ाना था उन्हें मार डायरेक्टर। हाँ सर, अरे सर सलीम भाई लिस्ट बना के पेंडिंग मत रखो, काम को आगे बढ़ाओ। आरटीओ साहब कम से 1.5 महीने से बोले सो है लाइसेंस बना लो, मैं तुम्हारे साथ हूँ, जो चाहे जब चाहे। इस बार काम रुकने वाला है, सर्कल साहब अपने जवान से बोले सर लिस्ट बनेंगी, लिस्ट आपके पास आएंगे, काम नहीं करे तो सर्कल साहब को आप बोलेंगे जी बिल्कुल। हम लिस्ट नंबर बस साहब हमारे लिए हेल्प के लिए बहुत अच्छा है, मैं आप लोगों से बस दो बात करने का मौका मिला। और हमारे कंटप्पा साहब एक दो बात शांति अंतरी बेरे बेरे बड़ा गोता निम्ब सेवे अंत कंपलसरी पौडर हाकि ಅಂದ್ರೆ ಜನರ ಸೇವೆಗಾಗಿ ಮಾಡ್ತೇವೆ ಅಂದ್ರೆ ಇಲ್ಲಿ ನಂಬಲ್ ಏನು ಕೆಲವೊಂದು ಹೀರೋ ಹೀರೋನಿ ಫೋಟೋ ಹಾಕಿ ಯಾರ ನೋಡಿದ್ರು ಈಗ ನಮ್ಮಂತ ನೋಡ್ತಾರೆ ಅದನ್ನ ನೋಡ್ತಾ ನೋಡ್ತಾ ನಾವು ಎಕ್ಸೆಪ್ಟ್ ಮಾಡ್ತೀವಿ ನಿನಗಾಗಿ ಹಿಂಗ್ ಈ ತರ ಅಂತಾಗಿ ಸರ್ಕಾರದ ಸೇವೆಯಲ್ಲಿ ಇರ್ತಾರ ಸರ್ ಈಗ ಸೈಬರ್ ಜೀವ ಅದ ಅದು ಸರ್ಕಾರದ ಸೇವೆಯಲ್ಲಿ ಅಂತ ಅದಲ್ಲ ನೀವು ಏನು ಮಾಡ್ರಿ ಜನರ ಸೇವೆಯಲ್ಲಿ ಅಂತೇಳಿ ಬರೆದು ಅದು ಮಾಡಿದ್ರೆ ಅದು ಈ ಹೀರೋ ಹೀರೋಗಳು ಈ ಫೋಟೋ ಹಾಕಿ ಇನ್ನೊಬ್ರು ಡಿಕ್ಕಿ ಹೊಡಿಬಾರ್ದು ಯಾಕಂದ್ರೆ ಅದು ನೋಡಿದೆ ಈಗ ನಾನು ನೋಡಿದೆ ಮೊನ್ನೆ ನೋಡಿದೆ ಒಂದು ಆಟೋ ಮೇಲೆ ನೋಡಿದೆ ಒಂದು ಶೈಲಿ ಬರ್ತಾರೆ ಅದ್ರಾಗ ಭಾಳ ಅಶ್ಲೀಲ ಶೈಲಿ ಅದು ಅಂತ ಅದು ನೋಡಿದೆ ಈಗ ನಮ್ಮಂತ ನಾವು ಗಾಡಿ ಟೂ ವೀಲರ್ ಮೇಲೆ ಇರ್ತೀವಿ ಅದು ನೋಡ್ತೇವೆ ಅದು ಅದು ಓದ್ಬೇಕಂತ ಜೀವ ನಮಗೆ ನಡೀತಾನೆ ನಡೀತಾನೆ ಇಲ್ಲ ಇದು ಫ್ಯಾಕ್ಟ್ ಸರ್ ಇದು ಅದು ಅದು ನಾವು ಗಾಡಿ ನಾವು ಈಗ ನಡೆಸ್ತಾ ಇರ್ತೀವಿ ನಮ್ದು ಹಿಂದೆ ಏನೋ ಫ್ಯಾಮಿಲಿ ಕುಂತಿರ್ತದ ಆ ಶೈಲಿ ಯಾಕಂದ್ರೆ ಬಿಟ್ಟು ಹೋಗೋಣ ಅದು ಓದ್ಬೇಕಂತ ಓದೋದನ್ಗೆ ಏನಂದ್ರೆ ಡಿಕ್ಕಿ ಹೊಡಿತೀವಿ ನಾವು ಹಂಗಾಗಿ ದಯವಿಟ್ಟು ನಾವು ನಿಮ್ಮೆಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂತ ಯಾರು ಬರಿಬಾರ್ದು ಯಾವ ಹೀರೋ ಬಂದು ನಮ್ಗೆ ಅನ್ನ ಹಾಕಲ್ಲ ಯಾರು ನಮ್ಗೆ ಸಪೋರ್ಟ್ ಮಾಡಿದ್ರಿ ನೀವು ಜನರ ಜೊತೆ ಸರ್ಕಾರದ ಜೊತೆ ಇರಬೇಕು ಇದ್ದಾಗ ಮಾತ್ರ ನಿಮ್ಗೆ ಭವಿಷ್ಯ ಒಳ್ಳೇದಾಗ್ತದೆ ಸರ್ ಸಿಕ್ಕರೆ ಭಾಳ ಒಳ್ಳೆಯವರು ಇವತ್ತು ದಿವಸ ನಾವು ಎಲ್ಲರೂ ಇವತ್ತು ನಾವು ಮನೆ ಸಲ ನಾವು ಟ್ರೈ ಮಾಡ್ತೀವಿ ನಾವು ನಮ್ಮ ಅನ್ವರ್ಷ ನಮ್ಮದು ಇಡೀ ಸಂಘಟನೆ ನಿಮ್ಗಾಗಿ ನಿಮ್ಮ ಜೊತೆ ಇರ್ತದೆ ಹೋಗಿ ಯಾವ ಮಟ್ಟದಾಗ ನಾವು ಹೋಗಿ ವಸತಿ ಸಚಿವರು ಬಳಿ ಕೂಡ ಕುಂತು ನಾವು ನಿಮ್ಮ ಕೆಲಸ ಮಾಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಅದಕ್ಕೆ ಸರ್ಕಾರ ಸಾಯ್ಬರ್ದು ಒಂದು ಒಂದು ಸಪೋರ್ಟ್ ತೊಗೊಂಬೋಣ ತೊಗೊಂಡು ನೀವೆಲ್ಲರೂ ಈ ತಿಂಗಳ ಒಳಗಾಗಿ ಈ ತಿಂಗಳ ಒಳಗಾಗಿ ನಾವೆಲ್ಲರೂ ಅಪ್ಲಿಕೇಶನ್ ಬರೆದು ನಾವು ಡಿ ಸಿ ಆಫೀಸ್ ಸಾಗರಿ ತೊಗೊಂಡು ಹೋಗಿ ಡಿ ಸಿ ಅವರಿಗೆ ಸಿ ಎಸ್ ಅವ್ರಿಗೆ ಕೊಟ್ಟು ಯಾರು ಹಳ್ಳಿ ಏರಿಯಾದಾಗ ಇರ್ತೀರಿ ಅವ್ರಿಗೆ ಸಿ ಎಸ್ ಇಲ್ಲಿ ಡಿ ಸಿ ಇಲ್ಲಿ ಯಾರು ಪಟ್ಟಣದಾಗಿದ್ದೀರಿ ಅವ್ರಿಗೆ ಡಿ ಸಿ ಅವರಿಗೆ ಸಿ ಎಸ್ ಸಿ ಎಮ್ ಸಿ ಕಮಿಷನರ್ ಕೊಟ್ಟು ನಾವು ನಿಮ್ಮ ಮನೆ ಭೀ ನಿಮ್ಗೆ ಕೊಡ್ಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅದಕ್ಕೆ ಸರ್ನೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂಥೇಳಿ ನಂಗೆ ಎರಡು ಮಾತ್ರ ಹೇಳೋಕೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ನಿಮ್ಮೆಲ್ಲರಿಗೂ ನಾವು पैसेंजर क्या है खुद अपने बंदे ढूंढते हुए आता तुम खुद एक जाके क्या कर रहे मालूम है गिर के जिंदगी तुम कर रहे तो ऑफिसर की गलती नहीं है कि तुमको तुम गलती करे तो ऑफिसर पकड़ रहे ಕೆಲವೊಬ್ರು ಏನ್ ಮಾಡ್ತಾರೆ ಕಣ್ಣು ನೆಕ್ಕಡ್ರಾಗಿರ್ತಾವ ಕುಡಿದಿರ್ತಾರ ರಾತ್ರಿ ಮುಂಜಾನೆ ಸ್ಟೇರಿಂಗ್ ಹಿಡಿತಾರ ಕೆಲವೊಬ್ರು ಅಂತ ಗಾಡಿ ಕೂಡಂಗಿಲ್ಲ ನೆಕ್ಸ್ಟ್ ಪೂಜೆ ದೃಷ್ಟಿಯಿಂದ ನೀವು ಆಟೋದಾಗ ಕೂಡ್ತಿರಲ್ಲ ಆಟೋಮೆಟಿಕ್ ನಮ್ಗೆ ಬಂದು ಕೂತಾರ ಅಲ್ಲಿ ನಮ್ ಚೇರ ನೋಡ್ತಾರ भाई कोई भी मत जो सब जने नाम लिखा के और